ಮಾರ್ಗದಿಂದ ಹೆಚ್ಚಿನ ಪ್ರಾಣತ್ಯಾಗ. ಮನಗಂಡ ಮಹಾತ್ಮ ಗಾಂಧೀಜಿ ಅಹಿಂಸಾ ಮಾರ್ಗದಿಂದಲೇ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಸಚಿವ ಎಂಸಿ ಸುಧಾಕರ್. ಅವೈಜ್ಞಾನಿಕ ಘನತ್ಯಾಜ್ಯದಿಂದ ನೂರಾರು ಸಮಸ್ಯೆ. ಆಕ್ರೋಶಗೊಂಡ ಗ್ರಾಮಸ್ಥರು, ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸ್ಥಳಾಂತರಕ್ಕೆ ಆಗ್ರಹ. ಮಹನೀಯರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ದೊರೆತಿದೆ. ಅವರ ಕೊಡುಗೆಯಿಂದ ಭಾರತೀಯರು ನೆಮ್ಮದಿಯಿಂದ ಇದ್ದಾರೆ. ಶಾಸಕ ಮೇಲೂರು ರವಿಕುಮಾರ್. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಹೆಚ್ಚಿದ ಬೇಡಿಕೆ. ಸೀಟು ಆಯ್ಕೆಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಮೊದಲ ಆದ್ಯತೆ. ಸಚಿವ ಎಂಸಿ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಸಮಸ್ತ ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಪಡೆಯಲು ಹೆಚ್ಚಿನ ಪ್ರಾಣತ್ಯಾಗ ಆಗುವುದನ್ನು ಮನಗಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟರು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಗ್ರಂಥಾಲಯದ ಪಕ್ಕ ನೂತನವಾಗಿ ನಿರ್ಮಾಣವಾಗಿರುವ ಗಾಂಧಿ ಭವನ ಕಟ್ಟಡವನ್ನು ಬುಧವಾರ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೂ ಇಲ್ಲಿಯೇ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಅಹಿಂಸೆಯನ್ನ ತನ್ನ ಜೀವನದ ವಿಧಾನವನ್ನಾಗಿಸಿಕೊಂಡಿದ್ದ ಗಾಂಧೀಜಿಯವರು ಜಗತ್ತಿನ ಮಹಾನ್ ಅಹಿಂಸಾ ನಾಯಕರೆಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರ ಜನ್ಮದಿನವಾದ ಅಕ್ಟೋಬರ್ 2ರಂದು ಇಂದು ಇಡೀ ಜಗತ್ತಿನಾದ್ಯಂತ ವಿಶ್ವ ಅಹಿಂಸಾ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆ ಕರೆ ನೀಡಿರುವುದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ವಿಚಾರವಾಗಿದೆ. ಇಂತಹ ಮಹಾನ್ ನಾಯಕರಿಂದ ಇಂದಿನ ಮತ್ತು ಮುಂದಿನ ಪೀಳಿಗೆಗಳು ಪ್ರೇರಣೆಗೊಂಡು ದೇಶದ ಅಭಿವೃದ್ಧಿಯಲ್ಲಿ ಭಾಗಿಗಳಾಗುವಂತೆ ಮಾಡುವ ಸದುದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಸರ್ಕಾರದ ಅವಧಿಯಲ್ಲಿ 2016ರಲ್ಲಿ ದೃಢ ಸಂಕಲ್ಪ ಮಾಡಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿತ್ತು. ಮೊದಲನೇ ಕಂತಿನಲ್ಲಿ 2016ರ ಜೂನ್ 28ರಂದು 20 ಲಕ್ಷ ಅನುದಾನವನ್ನು ಹಾಗೂ ಎರಡನೇ ಕಂತಿನಲ್ಲಿ 2018ರ ನವೆಂಬರ್ 13ರಂದು 280 ಲಕ್ಷ ಅನುದಾನವನ್ನು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗೆ ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಶಿವಶಂಕರ ರೆಡ್ಡಿ ಅವರು ಸಚಿವರಾಗಿದ್ದಾಗ 5ನೇ ಜೂನ್ 2019ರಲ್ಲಿ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿತ್ತು. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಹೃದಯ ಭಾಗದಲ್ಲಿ ಗಾಂಧಿ ಭವನ ನಿರ್ಮಾಣವಾಗಿ ಲೋಕಾರ್ಪಣೆಯಾಗಿರುವುದು ಜಿಲ್ಲೆಗೆ ಕಳಶಪ್ರಾಯವಾಗಿದೆ ಎಂದರು. ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಉದ್ಘಾಟನೆ ಮತ್ತು ಅದಕ್ಕೆ ಅನುದಾನ ಉಳಿಸ್ತಕ್ಕಂಥ
ಸೌಭಾಗ್ಯ ಇವತ್ತು ನಮ್ಮ ಸರ್ಕಾರ ನಮ್ಮಿಂದ ಆಗ್ತಕ್ಕಂಥ ದಾಖಲೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರ ಬಗ್ಗೆ ನಾನು ಹೆಚ್ಚು ಹೇಳ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಆದರೂ ಇವತ್ತು ಗಾಂಧೀಜಿಯವರು ಅಹಿಂಸಾವಾದಿ, ಇವತ್ತು ಹಿಂಸೆಯ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡಿಬೇಕಂತಕ್ಕಂಥ ಒಂದು ವರ್ಗದ ಜನ, ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನ ಬಲಿದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಆ ದೇಶ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆ ಒಂದು ಕನ್ನಡ ಭವನದಲ್ಲಿ ನಾವು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡುವಂಥದ್ದಾಗಿದೆ. ಇದು ನಾವು ಒಂದು ವರ್ಷದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಾವು ತಿಳ್ಕೊಂಡಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು. ಈ ಮತ್ತೊಂದು ಈಗ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಅವರು ಖಾದಿ ಪ್ರಚಾರ ಹಾಗೂ ಹರಿಜನ ನಿಧಿ ಸಂಗ್ರಹಣೆಗಾಗಿ ಕಸ್ತೂರಿಬಾ ಅವರ ಜೊತೆ ದಕ್ಷಿಣ ಭಾರತ ಪ್ರವಾಸದಲ್ಲಿ ಇದ್ದಾಗ ಬಾಪೂಜಿಗೆ ಆರೋಗ್ಯ ಹದಗೆಟ್ಟಿತ್ತು. ಕುಟುಂಬ ವೈದ್ಯರ ಸಲಹೆ ಹಾಗೂ ರಾಜಾಜಿ ಅವರ ಒತ್ತಾಯದ ಮೇರೆಗೆ ನಂದಿಗಿರಿ ಧಾಮದಲ್ಲಿ ವಿಶ್ರಾಂತಿ ಪಡೆಯಲು 20 ಏಪ್ರಿಲ್ 1927 ನಂದಿಗಿರಿ ಧಾಮಕ್ಕೆ ಆಗಮಿಸಿದರು. ನಂದಿಗಿರಿ ಧಾಮದಲ್ಲಿ 2ನೇ ಬಾರಿ 20 ದಿನ ವಿಶ್ರಾಂತಿ ಪಡೆದ ಗಾಂಧೀಜಿಯವರು ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಇಳಿದು ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು. ಚಿಕ್ಕಬಳ್ಳಾಪುರದ ಜನರು ಬಾಪೂಜಿಯವರಿಗೆ ಹೂಮಾಲೆ ಅರ್ಪಿಸಿ ಹರಿಜನ ನಿಧಿಗಾಗಿ 100 ರೂಪಾಯಿಗಳನ್ನು ಸಂಗ್ರಹಿಸಿಕೊಟ್ಟರು. ನಂತರ ಶಿಡ್ಲಘಟ್ಟ, ಚಿಂತಾಮಣಿ, ಕೋಲಾರ, ಬಂಗಾರಪೇಟೆ ಹಾಗೂ ಕೋಲಾರ ಚಿನ್ನದ ಗಣಿಗೆ ಭೇಟಿ ಕೊಟ್ಟ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಗಾಂಧೀಜಿಯವರ ಹೆಜ್ಜೆಯ ಗುರುತುಗಳ ಬಗ್ಗೆ ನೆನೆದರು. ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಾಗೂ ಗಾಂಧಿ ಭವನಕ್ಕೂ ಈ ಗಾಂಧಿ ಭವನಕ್ಕೂ ಒಂದು ವಿಶಿಷ್ಟತೆ ಇದೆ. 1927 ಗಾಂಧೀಜಿಯವರು ಅಂಬೋಲಿ ಅನ್ನೋ ಸ್ಥಳದಲ್ಲಿ ಇರ್ತಾರೆ. ಅಲ್ಲಿಂದ ಅಲ್ಲಿ ವಾತಾವರಣ ಸೆಟ್ ಆಗಲ್ಲ ಅವರಿಗೆ. ಆವಾಗ ಅಲ್ಲಿಂದ ಸಬರಮತಿ ಆಶ್ರಮಕ್ಕೆ ಹೋಗಿ ರೆಸ್ಟ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಸಬರಮತಿ ಆಶ್ರಮಕ್ಕೆ ಹೋಗೋಣ ಅಂದ್ರೆ ಅಲ್ಲೂ ಬಿಸಿಲು ಜಾಸ್ತಿ ಇರುತ್ತೆ. ಆವಾಗ ಸಿ ರಾಜಗೋಪಾಲಾಚಾರಿ ಅವರು ಹೇಳ್ತಾರೆ, ಸರ್ ಇನ್ನೊಂದು 2 ತಿಂಗಳಾದ್ಮೇಲೆ ಮೈಸೂರು ಸಂಸ್ಥಾನದಲ್ಲಿ ನಮ್ದು ಖಾದಿ ಪ್ರಮೋಷನ್ ಕಾರ್ಯಕ್ರಮ ಇದೆ. ಆವತ್ತಿನ ಕೋಲಾರ ಜಿಲ್ಲೆ ನಂದಿ ಬೆಟ್ಟ ತುಂಬಾ ವಾತಾವರಣ ಚೆನ್ನಾಗಿರುತ್ತೆ ಬನ್ನಿ ಅಂದಾಗ 1927 ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಿಗೆ ಬಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡು ಅಲ್ಲಿಂದ ನಂದಿ ಬೆಟ್ಟಕ್ಕೆ ಬಂದು 60 ದಿನ ಉಳ್ಕೋಬೇಕು ಅಂತಿರ್ತಾರೆ. ಆದರೆ 15 ದಿನ ಮುಂಚೆನೇ ತಮ್ಮ ವಾಸ್ತವ ನಿಧಿ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಇಲ್ಲಿ ಮನವಿಗಳನ್ನ ಸಲ್ಲಿಸಿ ವಾಪಸ್ ಹೋಗ್ತಾರೆ. ಇದು 1927 ಮೊದಲನೇ ಸಲ. ನಂತರ ಮೊದಲನೇ ಭೇಟಿಯಲ್ಲಿ 45 ದಿನ ಇರ್ತಾರೆ. ನಂತರ ಮದ್ರಾಸ್ ಸಂಸ್ಥಾನದಲ್ಲಿ ಓಡಾಡಿಕೊಂಡಿರ್ಬೇಕಾದ್ರೆ 1936 ಅವ್ರಿಗೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಗಾಂಧೀಜಿಯವರಿಗೆ. ಆವಾಗ ಏನ್ ಮಾಡ್ತಾರೆ, ಮತ್ತೆ ಕುಮಾರಕೃಪಾ ಗೆಸ್ಟ್ ಹೌಸ್ ಬಂದು 1936 May 10 ಅಲ್ಲೊಂದು 2 ದಿನ ಉಳ್ಕೊಂಡು ಬೆಟ್ಟ ಹತ್ತುತ್ತೀನಿ ಅಂತ ಬರ್ತಾರೆ. ಅವತ್ತು ಅಧಿಕಾರಿಗಳೆಲ್ಲ ಒಂದು ರೂಟ್ ಇದು ಮಾಡಿದ್ರೆ ಅವತ್ತು ನಂದಿ ಬೆಟ್ಟದ ದಕ್ಷಿಣ ಭಾಗದಲ್ಲಿರೋ ಕುಡುಕಿ ಕಡೆಯಿಂದ ಮಣ್ಣಿನ ರಸ್ತೆಯಲ್ಲಿ ಬೆಟ್ಟಕ್ಕೆ ಹತ್ತು ಹೋಗ್ತಾರೆ ಗಾಂಧೀಜಿಯವರು. ಅಲ್ಲಿ ಮತ್ತೆ ಒಂದಷ್ಟು ದಿನಗಳು ಉಳ್ಕೊತಾರೆ. ಅದಾದ್ಮೇಲೆ ಅವತ್ತದು ಇವತ್ತು ಅದನ್ನ ನಾವು ಮೇಲ್ಗಡೆ ಗಾಂಧಿ ಭವನ ಅಂತ ಕರೀತೀವಿ. ಅವತ್ತದು ಕಬ್ಬನ್ ಭವನ ಅಂತ ಇರುತ್ತೆ. ನಂತರ ಗಾಂಧೀಜಿಯವರು ವಾಪಸ್ ಹೋಗ್ತಾರೆ. ಸಿ ರಾಜಗೋಪಾಲಾಚಾರಿಯವರು ಗಾಂಧೀಜಿಯವರನ್ನ ಇಲ್ಲಿ ಕರ್ಕೊಂಡ್ಬರ್ತಾರೆ. ನಂತರ ಸಿ ರಾಜಗೋಪಾಲಾಚಾರಿಯವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ, ಗವರ್ನರ್ ಜನರಲ್ ಆಗಿರ್ತಾರೆ. ಅದಾದ ನಂತರ ಕೆಸಿ ರೆಡ್ಡಿಯವರು ನಮಗೆ ಮೊದಲ ಮುಖ್ಯಮಂತ್ರಿಗಳಾಗಿದ್ದಾಗ ಗಾಂಧೀಜಿಯವರು ತೀರ್ಕೊಂಡಾಗ ಅವರ ಅಸ್ಥಿಕೆನ ತಗೊಂಡ್ಬಂದು ಕೆಸಿ ರೆಡ್ಡಿಯವರು ಚಿಂತಾಮಣಿ ಅಂತರಗಂಗೆಯಲ್ಲಿ ಮತ್ತೆ ನಂದಿಯಲ್ಲಿ ಎರಡೂ ಕಡೆ ವಿಸರ್ಜನೆ ಮಾಡ್ತಾರೆ. ಸೊ ಈ ಅಂತರಂಗೆ ಮತ್ತೆ ನಂದಿಯಲ್ಲಿ ಎರಡೂ ಕಡೆ ನಮ್ಮ ಗಾಂಧೀಜಿಯವರ ಅಸ್ಥಿಗೆ ವಿಸರ್ಜನೆ ಆಗಿದೆ ಅನ್ನೋದು ನಮ್ಮ ಸೌಭಾಗ್ಯ. ಸೊ ಈ ನಂದಿ ಬೆಟ್ಟಕ್ಕೆ ಇದೊಂದು ವಿಶಿಷ್ಟವಾದ ಇತಿಹಾಸ ಇದೆ. ಏನು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗಾಂಧಿ ಕಾಲ್ನಡಿಗೆಗೆ ಜಾಥಾ ಕಾರ್ಯಕ್ರಮವನ್ನು ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಉನ್ನತ ಶಿಕ್ಷಣ ಸಚಿವರು ಚಾಲನೆ ನೀಡಿ ಶಿಡ್ಲಘಟ್ಟ ವೃತ್ತದವರೆಗೂ ನಡೆದರು. ಈ ವೇಳೆ 100 ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು, ಸಾರ್ವಜನಿಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾಲ್ನಡಿಗೆ ಜಾಥಾಗೆ ವಿದ್ಯಾರ್ಥಿಗಳ ಬ್ಯಾಂಡ್ನೊಂದಿಗೆ ಹೆಜ್ಜೆ ಹಾಕಿದರು. ಡೊಳ್ಳು ಕುಣಿತದ ಕಲಾತಂಡಗಳು ತಮ್ಮ ಕಲಾ ಪ್ರದರ್ಶನದ ಮೂಲಕ ಕಾಲ್ನಡಿಗೆಗೆ ಮೆರುಗು ನೀಡಿದರು. ಕಾಲ್ನಡಿಗೆ ಜಾಥಾ ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ಸಚಿವರು, ಶಾಸಕರು, ಗಣ್ಯರು, ಅಧಿಕಾರಿಗಳು, ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡರು. Thank you.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ನಗರಸಭೆಯ ಅವೈಜ್ಞಾನಿಕ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಾಗೂ ಸಾರ್ವಜನಿಕರಿಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಆರೋಪಿಸಿ ಘಟಕ ಸ್ಥಳಾಂತರಕ್ಕೆ ಆಗ್ರಹಿಸಿ ನಾಗರಿಕರ ಹಿತರಕ್ಷಣಾ ಸಮಿತಿ, ರೈತ ಸಂಘ ಮತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಈಡುಗೂರು ಗ್ರಾಮಸ್ಥರು ಗ್ರಾಮದ ಸಮೀಪವಿರುವ ಮರಳೂರು ಸರ್ವೆ ನಂಬರ್ 62ರಲ್ಲಿ 10 ಎಕರೆ ಅರಣ್ಯ ಮತ್ತು ಗೋಮಾಳ ಭೂಮಿ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ನಗರಸಭೆಯ ಘನ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸುಮಾರು ವರ್ಷಗಳಿಂದ ಹಲವು ರೀತಿಯ ಮೂಲಭೂತ ಸಮಸ್ಯೆಗಳು ಈ ಭಾಗದ ರೈತಾಪಿ ವರ್ಗ ಹಾಗೂ ಸಾರ್ವಜನಿಕರಿಗೆ ಎದುರಾಗುತ್ತಿವೆ ಎಂದು ಆಕ್ರೋಶಗೊಂಡು ಘನ ತ್ಯಾಜ್ಯ ವಿಲೇವಾರಿ ಘಟಕದ ಮುಂದೆ ನಾಗರಿಕ ಹಿತರಕ್ಷಣಾ ಸಮಿತಿ, ರೈತ ಸಂಘ ಮತ್ತು ಗ್ರಾಮಸ್ಥರು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಸಮಿತಿಯ ಅಧ್ಯಕ್ಷ ಪ್ರಸನ್ನ ಕುಮಾರ್ ಮಾತನಾಡಿ, ಈ ಅವೈಜ್ಞಾನಿಕ ಘನತ್ಯಾಜ್ಯ ಘಟಕದಿಂದ ನಮ್ಮ ಸುತ್ತಮುತ್ತಲ ರೈತಾಪಿ ಜನರ ಜೀವಕ್ಕೆ ಕುತ್ತು ತಂದಿದೆ. ಗ್ರಾಮದಲ್ಲಿ ನೀರು ಕಲುಷಿತಗೊಂಡಿದೆ, ಸಾಂಕ್ರಾಮಿಕ ರೋಗ ಹರಡುವಿಕೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನ ತಂದರೂ ಪ್ರಯೋಜನವಾಗುತ್ತಿಲ್ಲ. ಈ ಘಟಕವನ್ನು 15 ದಿನಗಳ ಒಳಗೆ ಸ್ಥಳಾಂತರ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ಸ್ಥಳಾಂತರ ಮಾಡಲು ಕೋರಿ ಒಂದು ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಾದ ನಾವು ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ, ತಾಲೂಕು ಕೇಂದ್ರವಾದ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿ ಅರಣ್ಯ ಮತ್ತು ಗೋಮಾಳ ಭೂಮಿಯಲ್ಲಿ ಬರುವ ಸರ್ವೆ ನಂಬರ್ 62ರಲ್ಲಿ 10 ಎಕರೆ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ನಗರಸಭೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಸುಮಾರು ವರ್ಷಗಳಿಂದ ನಾನಾ ರೀತಿಯ ಮೂಲಭೂತ ಸಮಸ್ಯೆಗಳು ಎದುರಾಗುತ್ತಿವೆ. ಅವುಗಳೆಂದರೆ ಕಲುಷಿತ ನೀರು, ಸಾಂಕ್ರಾಮಿಕ ವೈರಾಣು ರೋಗ ಹರಡುವಿಕೆ, ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ, ಮಳೆ ಬಂದರೆ ಕೆರೆ ನೀರು ಕಲುಷಿತಗೊಳ್ಳುವುದು, ನಾಯಿಗಳ ಹಾವಳಿಯಿಂದ ಸಾಕಷ್ಟು ವಾಹನ ಸವಾರರು ಅಪಘಾತಕ್ಕೆ ತುತ್ತಾಗಿ ಗಾಯಗೊಂಡಿರುತ್ತಾರೆ, ವಿಪರೀತ ವಾಸನೆ ಮತ್ತು ಫಲವತ್ತಾದ ಕೃಷಿ ಭೂಮಿ ನಾಶವಾಗುತ್ತಿದೆ, ನೈಸರ್ಗಿಕ ಸಂಪನ್ಮೂಲಗಳ ನಾಶ. ಇಷ್ಟು ಸಮಸ್ಯೆಗಳು ಕುರಿತು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುತ್ತಾರೆ. ದಯವಿಟ್ಟು ಈ ಅವೈಜ್ಞಾನಿಕ ಘಟಕವನ್ನು 15 ದಿನಗಳ ಒಳಗೆ ಸ್ಥಳಾಂತರ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ. ನಾನು ಹೈಕೋರ್ಟ್ನಲ್ಲಿ ವಕೀಲ. ಮೊದಲನೇದಾಗಿ ಆಶ್ಚರ್ಯ ಆಗುವಂಥ ವಿಷಯ ಏನು ಅಂದರೆ, ಇಷ್ಟು ವರ್ಷ ಕಾಲ ಏನು ಸೆಗ್ರಿಗೇಷನ್ ಇಲ್ಲದೆ, ಸೈಂಟಿಫಿಕ್ ಆಗಿ ಸೈನ್ಸನ್ನು ಇಗ್ನೋರ್ ಮಾಡಿಕೊಂಡು ಸೈಂಟಿಫಿಕ್ ಆಗಿಲ್ಲದೆ ಇಲ್ಲಿ ಒಂದು ಕಸಾನ ಡಂಪ್ ಮಾಡಿದ್ದಾರೆ. ಅದು ಬಹಳ ಆಶ್ಚರ್ಯವಾದಂಥ ವಿಷಯ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸರ್ಕಾರ ಏನು ಮಾಡ್ತಿತ್ತು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಕಾನೂನು ತುಂಬ ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ. ಏನಂದರೆ, ಮೊದಲನೇದಾಗಿ ಯಾವುದೇ ಥರ ಗಾರ್ಬೇಜ್ ಡಂಪ್ ಇರಬೇಕು, ಅದು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಮಾಡಬಾರ್ದು. ಎರಡನೇದು ಏನಿದೆಯೋ, ಒಂದು ಊರಿನಿಂದ ಏನಿಲ್ಲ ಅಂದರೂ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರಬೇಕು. ಮೂರನೇದೇನೆಂದರೆ, ಅದು ಯಾವುದೇ ಥರ ಕೆರೆ ಆಗಿರ್ಬೋದು, ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಆಗಿರಬಹುದು, ಅಥವಾ ಆಟದ ಮೈದಾನ ಇರಬಹುದು, ಅಥವಾ ಅದು ರೈತರು ಉಪಯೋಗಿಸುವಂಥ ನೆಲ ಇರಬಾರ್ದು. ಆ ಥರ ಗೈಡ್ಲೈನ್ಸ್ ಇದ್ದಾವೆ. ಆದರೆ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಎಲ್ಲ ಥರ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸನ್ನು ಇಗ್ನೋರ್ ಮಾಡಿಕೊಂಡು ಎಲ್ಲ ಥರ ಯಾರು ಹೇಳದೆ ಕೇಳದೆ ಬಂದು ಗಾರ್ಬೇಜ್ ಡಂಪಿಂಗ್ ಆಗಿದೆ. ಅದರಿಂದ ಇಲ್ಲಿ ಮಕ್ಕಳು ಸ್ಕೂಲಿಂದ ಬರಬೇಕಂದ್ರೆ ಸಂಜೆ ಹೊತ್ತು ನಡೆಯೋಕ್ಕಾಗ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿ ರೈತರು ಕೂತ್ಕೊಂಡು ವಿಶ್ರಾಮ ಪಡೆಯೋಕ್ಕಾಗ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲದೆ ನ್ಯಾಷನಲ್ ವಾಕಿಂಗ್, ಬೆಳಗ್ಗೆ ಹೊತ್ತು ಆರೋಗ್ಯಕ್ಕಾಗಿ ಎಕ್ಸಸೈಸ್ಗಾಗಿ ವಾಕಿಂಗ್ ಬರೋಕ್ಕಾಗ್ತಿಲ್ಲ. ಹಾಗೆ ಇಲ್ಲಿ ನನಗೇನು ಬಂದಿರೋ ಮಾಹಿತಿ ಪ್ರಕಾರ, ಮತ್ತು ನಾನು ಸಹ ಇಲ್ಲಿ ಸ್ಥಳ ಇನ್ಸ್ಪೆಕ್ಷನ್ ಮಾಡಿ ಪರೀಕ್ಷಿಸಿದ ನಂತರ ಗೊತ್ತಾಗಿದ್ದೇನು ಅಂದರೆ, ಮಳೆ ಏನಾದರೂ ಜೋರಾಗಿ ಬಂದರೆ ಇದೇ ನೀರು ಹೋಗಿ ಇಲ್ಲಿ ಪಕ್ಕದಲ್ಲಿರುವಂತಹ ಕೆರೆ ನೀರು ಸೇರಿಕೊಡುತ್ತೆ. ಈ ಕೆರೆ ನೀರು ಡೊಮೆಸ್ಟಿಕ್ ಹಾಗೂ ಕನ್ಸಂಪ್ಷನ್ ಪರ್ಪಸಸ್ಗಾಗಿ ಈ ಹಳ್ಳಿಯವರು ಉಪಯೋಗಿಸ್ತಾರೆ. ಸೊ ಇದಿಷ್ಟು ಒಂದು ಕಾನೂನಾತ್ಮಕವಾಗಿ ಏನು ನಡೆದಿಲ್ಲದಿರೋದ್ರಿಂದ ನಮಗೆ ಕೋರ್ಟಲ್ಲಿ. ಇದೇ ವೇಳೆ ಪ್ರತಿಭಟನಾಕಾರರು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡುವಂತೆ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಸದ್ಯಕ್ಕೆ ನಗರದಿಂದ ತರುವ ಕಸವನ್ನು ಟಾರ್ಪಲ್ ಹೊದಿಸಿ ತರುವುದು,
ಹಸಿ ಮತ್ತು ಒಣ ಕಸವನ್ನು ಬೇರ್ಪಡಿಸಲು ಸಾರ್ವಜನಿಕರಿಗೆ ತಿಳಿಸುವುದು, ನಾಯಿಗಳ ಹಾವಳಿ ತಡೆಯುವುದು, ಕೆರೆಗೆ ಕಸ ಹೋಗದಂತೆ ತಡೆಯಲು ನಗರಸಭೆಗೆ ಸೂಚನೆ ನೀಡುತ್ತೇನೆ ಹಾಗೂ ಸರ್ಕಾರದ ಸೂಕ್ತ ಸ್ಥಳ ಹುಡುಕಿ ಸರ್ಕಾರದ ಆದೇಶದಂತೆ ಮುಂದಿನ ದಿನಗಳಲ್ಲಿ ಸ್ಥಳಾಂತರಕ್ಕೆ ಅನುಕೂಲ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ದಾರೆ. ಗ್ರಾಮದವರೆಲ್ಲರೂ ಸೇರಿ ಏನು ನಗರಸಭಾ ಘನತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ ಅದನ್ನು ಕೂಡಲೇ ಸ್ಥಳಾಂತರ ಮಾಡಿ ಅಂತ ಒಂದು ಮನವಿ ಮಾಡಿದ್ದಾರೆ. ಸೊ ಅವ್ರ ಮನವಿಗೆ ನಾವು ಸ್ಪಂದಿಸ್ತೀವಿ. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಒಂದು, ಇದಕ್ಕೆ ಬೇಕಾದಂಥ 10 ಎಕರೆನ ನಾವು ಅಲ್ಟರ್ನೇಟಿವ್ ಆಗಿ ಗುರುತಿಸೋದು ಒಂದು ದೊಡ್ಡ ಚಾಲೆಂಜ್. ಯಾಕಂದರೆ ಈಗ ನಮ್ಮ ನಗರದ ಸುತ್ತಮುತ್ತ ಎಲ್ಲೂ ಕೂಡ ಒಂದೇ ಕಡೆ 10 ಎಕರೆ ಸಿಗೋದು ತುಂಬ ಕಷ್ಟ. ಆದರೆ ಇಮ್ಮಿಡಿಯೇಟಾಗಿ ಇವ್ರಿಗೆ ನಾವು ಸ್ಪಂದಿಸೋಕ್ಕೆ ನಾವು ಒಂದಷ್ಟು ಕೆಲಸನ ಮಾಡಬೇಕಾಗತ್ತೆ. ಒಂದೇನು, ಇವ್ರು ಹೇಳಿದಾಗೆ ಫಸ್ಟು ಈ ಕಸ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಲ್ಲೆಲ್ಲಿ ಬಿದ್ದು ಹೋಗುತ್ತೆ ಅಂತ ತಾವು ಹೇಳಿದ್ದೀರಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಟಾರ್ಪಲ್ ಇದನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಇನ್ನು ಇದೇ ವೇಳೆ ಪ್ರತಿಭಟನೆಯಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿಯ ಗೌರವ ಅಧ್ಯಕ್ಷ ಉಮಾಶಂಕರ್, ಅಧ್ಯಕ್ಷ ಪ್ರಸನ್ನಕುಮಾರ್, ಖಜಾಂಚಿ ಎ ವೆಂಕಟೇಶ, ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸೋಮಶೇಖರ್, ಸಂಘಟನಾ ಕಾರ್ಯದರ್ಶಿ ಭಾನುಪ್ರಕಾಶ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಭೀಮರಾಜ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅನೇಕ ಮಹನೀಯರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದೆ. ದೇಶದ 140 ಕೋಟಿ ಜನರು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ವಸತಿ ಗೃಹಗಳಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಶ್ರಮದಾನ ಶಿಬಿರದಲ್ಲಿ ಭಾಗವಹಿಸಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಹಿತ ಅನೇಕ ಮಹನೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ. ಅದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನವನ್ನು ರಚಿಸಿ ಭಾರತದ 140 ಕೋಟಿ ಜನರಿಗೆ ನೆಮ್ಮದಿಯಿಂದ ಬದುಕಲು ಅವಕಾಶ ಕಲ್ಪಿಸಿದ್ದಾರೆ ಎಂದು ಹೇಳಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕಂಡಿರುವ ಸ್ವಚ್ಛ ಭಾರತದ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಮೂಲಕ ಈಗಾಗಲೇ 12 ಕೋಟಿಗೂ ಅಧಿಕ ಶೌಚಾಲಯಗಳನ್ನು ನಿರ್ಮಿಸಿ ನೈರ್ಮಲ್ಯವನ್ನು ಕಾಪಾಡಿದ್ದಾರೆ. ಅದೇ ರೀತಿ ದೇಶದ ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಮನೆಯಂಗಳದಲ್ಲಿ ಮತ್ತು ನೆರೆಹೊರೆಯ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಬೇಕು ಎಂದು ಕರೆ ನೀಡಿದರು. ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ದೇಶದ ಮಹನೀಯರಾದಂಥ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120 ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ದೇಶದಲ್ಲಿ ಏನಿವತ್ತು ಇರ್ತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಇವತ್ತು ಬದುಕಲಿಕ್ಕೆ ಕಾರಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಒಂದು ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವರು, ಹಲವಾರು ಮಹಾನ್ ನಾಯಕರುಗಳ ಒಂದು ಶ್ರಮ, ಅವರ ಒಂದು ಹೋರಾಟಗಳಿಂದ ಈ ಒಂದು ದೇಶದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶ ಇವತ್ತು ಈ ದೇಶದಲ್ಲಿ ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿ ಇದ್ದ ಕಾರಣ ನಾವೆಲ್ಲರೂ ಇವತ್ತು ಅವ್ರನ್ನ ಸ್ಮರಿಸುತ್ತಾ ವಿಶೇಷವಾಗಿ ಇವತ್ತು ಅಕ್ಟೋಬರ್ 2 ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತಿನ ದಿವಸ ಈ ದೇಶಕ್ಕಾಗಿ, ಈ ದೇಶದ ಒಂದು ಉತ್ತಮ ಭವಿಷ್ಯಕ್ಕಾಗಿ ಏನಿವತ್ತು ಈ ದೇಶ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಕೈತಕ್ಕಂಥ ಯೋಧರಿಗೆ ಈ ದೇಶದ ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿಯ ವಸತಿ ಗೃಹಗಳಲ್ಲಿ ಶ್ರಮದಾನದಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಇನ್ನುಳಿದಿರುವ ಗಿಡಗಂಟೆಗಳನ್ನು ಗುರುವಾರದೊಳಗೆ ಸ್ವಚ್ಛಗೊಳಿಸಬೇಕೆಂದು ನಗರಸಭೆಯ ಪೌರಾಯುಕ್ತರಿಗೆ ಶಾಸಕರು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ, ಜೆಡಿಎಸ್ ಮುಖಂಡ ಬಂಕ್ ಮುನಿಯಪ್ಪ, ತಾಲೂಕು ದಂಡಾಧಿಕಾರಿ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಶ್ರೀ ದುರ್ಗಾಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 10/10/2024 ಗುರುವಾರದಿಂದ 12/10/2024 ಶನಿವಾರದವರೆಗೆ 3 ದಿನಗಳ ಕಾಲ ನಡೆಯಲಿರುವ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 10/10/2024 ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬಾರಿಯೊಂದಿಗೆ ವೀರಭದ್ರ ಕುಣಿತ, ಡೊಳ್ಳು ಕುಣಿತ, ಕೀಲು ಕುಣಿತವನ್ನ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಹೆಸರಾಂತ ಶ್ರೀಮತಿ ಶೀಲಾ ನಾಯ್ಡುರವರಿಂದ ಕಥಾ ಕಲಾಕ್ಷೇಪ. ಸಂಜೆ 4ಕ್ಕೆ ಜೂನಿಯರ್ ಘಂಟಸಾಲ ಶ್ರೀ ಲಕ್ಷ್ಮೀಪತಿರವರಿಂದ ಭಕ್ತಿಗೀತೆಗಳು. ಸಂಜೆ 6 ಗಂಟೆಗೆ ಮಂಗಳೂರಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಏರ್ಪಡಿಸಲಾಗಿರುತ್ತದೆ. ದಿನಾಂಕ 11/10/2024 ಶುಕ್ರವಾರದಂದು ಶ್ರೀ ಲಲಿತ ಸಹಸ್ರನಾಮ ಪಾರಾಯಣ. ಮಧ್ಯಾಹ್ನ 1 ಗಂಟೆಗೆ ಮಂಗಳ ವಾದ್ಯದೊಂದಿಗೆ ಶ್ರೀ ದುರ್ಗಾ ಮಹೇಶ್ವರಿ ಪಲ್ಲಕ್ಕಿ ಉತ್ಸವ. ಈ 3 ದಿನಗಳ ಕಾಲ ನಡೆಯುವ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತ ಮಹಾಶಯರುಗಳು ಸಕಾಲಕ್ಕೆ ಬಂದು ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೆಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕಿತ್ತಡ ಇಂದೇ ಸಂಪರ್ಕಿಸಿ 9741891636. ಅನದರ್ ನಂಬರ್ 9482904136. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಜಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯುಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ: 10:30 to 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟ್ಯಾಕಿಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಿಥುನ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ: ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ: ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ರಾಜ್ಯದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಹೆಚ್ಚು ಬೇಡಿಕೆ ಇದ್ದು, ವಿದ್ಯಾರ್ಥಿಗಳು ವೈದ್ಯಕೀಯ ಸೀಟು ಆಯ್ಕೆ ಮಾಡಿಕೊಳ್ಳುವಾಗ ಸರ್ಕಾರಿ ಕಾಲೇಜುಗಳಿಗೆ ಮೊಟ್ಟ ಮೊದಲ ಆದ್ಯತೆ ನೀಡುತ್ತಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 8,20,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೇಡಿಯಾಲಜಿ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಚಿವ ಎಂಸಿ ಸುಧಾಕರ್ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ 8,20,00,000 ರೂಪಾಯಿ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರೇಡಿಯಾಲಜಿ ವಿಭಾಗದ ಕಟ್ಟಡ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ. ನೂತನವಾಗಿ ನಿರ್ಮಿಸಲಾಗಿರುವ ರೇಡಿಯಾಲಜಿ ಕಟ್ಟಡದಲ್ಲಿ ಸುಸಜ್ಜಿತ ಅತ್ಯಾಧುನಿಕ ಪರೀಕ್ಷಾ ಪ್ರಯೋಗಾಲಯಗಳು, MRI, CT ಸ್ಕ್ಯಾನ್, ಎಕ್ಸ್ರೇ,
ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕೋ, ಟಿಎಂಟಿ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆಗಳು ಮಾಡುವ ಸೌಲಭ್ಯ ಇರುತ್ತದೆ. 10 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ನೋಡಿ, ಈಗ ನಮ್ಮ ಕೆಇಯಲ್ಲಿ ಈಗ ಫೀಸ್ ಕಟ್ಟಿರ್ತಕ್ಕಂಥ ಇದು ಅನುದಾನ ಇರ್ತದೆ. ನಮ್ಮಲ್ಲಿ ನಮ್ಮ ನಾರ್ಮ್ಸಲ್ಲಿ ಈ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ವೈದ್ಯಕೀಯ ಶಿಕ್ಷಣದ ಕೌನ್ಸಿಲಿಂಗು ನಾವು ಮಾಡೋದ್ರಿಂದ ನಮಗೆ ಕೊಡೋವಂಥದಕ್ಕೆ ಅವಕಾಶ ಇತ್ತು. ಅದರಿಂದ ನಾವು ಉಪಯೋಗಿಸ್ಕೊಂಡು ಹಿಂದೆ ನಾವೀಗ ನಮ್ಮ ಇಲಾಖೆಯಲ್ಲಿ ಟೇಬಲ್ ಕೊಡಲಿಕ್ಕೆ ಇವೆಲ್ಲದಕ್ಕೂ ಹಿಂದೆ ಬಳಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ವೈದ್ಯಕೀಯ ನರ್ಸಿಂಗು ಮತ್ತು ಇವೆಲ್ಲ ಕೋರ್ಸ್ಗಳ ಪ್ರವೇಶಾತಿ ಕೂಡ ನಮ್ಮ ಕೆ ಎ ಮುಖಾಂತರ ಆಗೋದ್ರಿಂದ ಅದರಲ್ಲೇ ಇದ್ದಂಥ ಅವಕಾಶವನ್ನು ಬಳಸ್ಕೊಂಡು ನಾವು, ಯಾಕೆಂದರೆ ಇದು ಭಾಳ ಮುಖ್ಯ ಆಯಿತು. ಎಮ್ ಆರ್ ಐಗೆ ಮಾಡೋದಕ್ಕೆ ಜಾಗ ಇರಲಿಲ್ಲ, ಇಲ್ಲೂ ಜಾಗ ಇರಲಿಲ್ಲ, ಅಲ್ಲೂ ಜಾಗ ಇರಲಿಲ್ಲ, ಅಲ್ಲಿ ಎಲ್ಲಿಯಾದರೂ ಕಟ್ಟಲೇಬೇಕಿತ್ತು. ಅದಕ್ಕೆ ನಾನು ಒಂದು ಸಮಗ್ರವಾದಂಥ ಡಯಾಗ್ನೋಸ್ಟಿಕ್ ಬ್ಲಾಕ್ ಮಾಡೋಣ, ಇಲ್ಲಿ ಮಾಸ್ಟರ್ ಹೆಲ್ತ್ ಚೆಕಪ್ ಮತ್ತೊಂದು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ವಿನ್ಯಾಸ ಮಾಡಿಸಿ ದುಡ್ಡು ಅಂಥೇಳಿ ನಾನು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದೆ. ಪತ್ರ ಎಲ್ಲ ತೋರಿಸ್ತೀನಿ. ಅವ್ರು ನಮ್ಮ ಹತ್ರ ಯಾವುದೇ ದುಡ್ಡು ಇಲ್ಲ ಅಂತ ಹೇಳಿದ್ರು. ಆವಾಗ ನಾನು ಇಲ್ಲ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ, ಅವರು ನಮ್ಮ ಕೆ ಇ ಎಗೆ ಅವರು ಉಪಾಧ್ಯಕ್ಷರಿದ್ದಾರೆ, ಯಾರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್. ಸೊ ನಾವಿಬ್ಬರೂ ಮಾತಾಡಿಕೊಂಡು ಕೆ ಇ ಎ ಮುಖಾಂತರ ಕೊಡೋದಂತ ತೀರ್ಮಾನ ಮಾಡಿ ನಾವು ಕಳೆದ ನಮ್ಮ ಡಿಸೆಂಬರ್ ಜನವರಿಯಲ್ಲಿ ಇದಕ್ಕೆ ತೀರ್ಮಾನ ಮಾಡಿ ನಾವು ಮಾಡಿದ್ವಿ. ಚುನಾವಣೆ ಇವೆಲ್ಲ ಇದರಿಂದ ವಿಳಂಬ ಆಯಿತು. ಅದಾದಮೇಲೆ ಏನು ನಮ್ಮ ಟೆಂಡರ್ ಪ್ರಕ್ರಿಯೆಗಳಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಹಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಂಆರ್ಐ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕೋ, ಟಿಎಂಟಿ ಅವಶ್ಯಕತೆ ಇತ್ತು. ಆದರೆ ಇದನ್ನ ಯಾರೂ ತಲೆ ಕೆಡಿಸಿಕೊಳ್ಳದೆ ಜನರಿಗೆ ತೊಂದರೆ ನೀಡಿದ್ರು. ಎಂಸಿ ಸುಧಾಕರ್ ಅವರು ಸಚಿವರಾಗಿ ಬಂದ ಮೇಲೆ ಜಿಲ್ಲೆಗೆ ನೂತನ ಕಟ್ಟಡ ತಂದು ಎಂದು ಭೂಮಿ ಪೂಜೆ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಎಂದು ಹಾಡಿ ಹೊಗಳಿದ್ದಾರೆ. 8 ಕೋಟಿ 20 ಲಕ್ಷ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಾಹೇಬ್ರೆ ಅದಕ್ಕೆ ಇಟ್ಟಿದ್ದಾರೆ. ಅವರು ಅಲ್ಲಿದ್ದಂಥ ಫಂಡ್ನ ಯಾಕೆ ನಾವು ಡಯಾಗ್ನೋಸ್ಟಿಕ್ ಕೊಡಬಾರ್ದು ಅಂತ ಖಂಡಿತವಾಗೂ ಹೇಳ್ತೀನಿ. ಈ ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡೋಕ್ಕೆ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ, ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ, ಅವ್ರ ರಾಜಕಾರಣಕ್ಕೆ ತಂದಿರೋ ಪ್ರದೀಪ್ ಈಶ್ವರ್ಗೆ ಒಳ್ಳೆ ಹೆಸರು ಬರಬೇಕು ಅನ್ನೋದು ಮತ್ತೊಂದು ಉದ್ದೇಶದಿಂದಲೇ ಸಾಹೇಬ್ರೆ ಮಿಸ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ 8 ಕೋಟಿ 20 ಲಕ್ಷದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು, ಈಗ ಎಮ್ ಆರ್ ಐ ಮಿಷಿನ್ ತಂದು, ಎಲ್ಲ ರೀತಿ ಚೆಕಪ್ಗಳು. ನೀವಿದೇ ಖಾಸಗಿ ಲ್ಯಾಬ್ಗೆ ಹೋದರೆ 10-15 ಸಾವಿರ ಬೇಕು. ಇವತ್ತು ಎರಡು ವಿಚಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ನಾನು ಸಾಹೇಬ್ರಿಗೆ ಮತ್ತು ಡಿ ಸಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಮೆಡಿಕಲ್ ಕಾಲೇಜಲ್ಲಿ ತುಂಬ ಜನ ಪೇರೆಂಟ್ಸು ನೆಟ್ವರ್ಕ್ ಇಶ್ಯೂ, ಮಕ್ಕಳನ್ನ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ತಾವು ಮತ್ತು ಡಿ ಸಿ ಅವ್ರು ದಯವಿಟ್ಟು ಎಲ್ಲ ನೆಟ್ವರ್ಕ್ ಅವ್ರಿಗೆ ಅಂದರೆ ಪತ್ರ ಬರೆದು ದಯವಿಟ್ಟು, ತುಂಬ ಜನ ಪೇರೆಂಟ್ಸು ವಾರಗಳಗಟ್ಟಲೆ ಅವ್ರ ಮಕ್ಕಳನ್ನ ಮಾತಾಡೋಕೆ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ ಟೆಲಿಫೋನ್ದು, ಅದು ಭಾಳಷ್ಟು. ಅದಕ್ಕೆ ತಾವಿಬ್ಬರು ನಾವು ಪರಿಶ್ರಮದಲ್ಲಿ ತಾನಿದ್ದೆ ಮೊಬೈಲ್ ಸರ್, ಬಟ್ ಅದು ಸಾಹೇಬ್ರು ಅದಕ್ಕೆ ದಯವಿಟ್ಟು ಎಲ್ಲ ಕಂಪ್ನೀಸ್ ಬಿ ಎಸ್ ಎನ್ ಎಲ್ಲು, ಏರ್ಟೆಲ್ಲು, ಎಲ್ಲ ಕಂಪ್ನಿಯವ್ರಿಗೆ ಒಂದು ಪತ್ರ ಬರೆದು ಆ ನೆಟ್ವರ್ಕ್ ಒಂದು ವ್ಯವಸ್ಥೆ ಮಾಡು. ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ಇನ್ನೇನು ಕೇಳಲ್ಲ ಸರ್ ಅವ್ರು, ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ನಡುವೆ. ಹೋದ್ರೆ ಮೊಬೈಲ್ ನೆಟ್ವರ್ಕು ಮೊಬೈಲ್ ನೆಟ್ವರ್ಕು ಅಂತಾರೆ. ಸೊ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ನಮ್ಮ ಎಂ ಸಿ ಸಾಹೇಬ್ರನ್ನ ಹೂನಮ್ಮ ಆಮೇಲೆ ಮಾತಾಡಿ, ಈಗ ಫಸ್ಟ್ 615 ಕೋಟಿ ತಗೊಂಬರ್ತೀವಮ್ಮ, ಅದರಿಂದಲೇ ಹೊಸ ವ್ಯವಸ್ಥೆ ಮಾಡೋಣ. ಮತ್ತೆ ನಾನು ವಿಶೇಷವಾಗಿ ಎಲ್ಲ ಟೀಮ್ಗು ಹಾಸ್ಪಿಟಲ್ ಅವ್ರಿಗೆ, ನೋಡಿ ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು ಎಮ್ ಆರ್ ಐ, ಒಂದು ಸಿ ಟಿ ಬಡವ್ರಿಗೆ ಎಷ್ಟು ಜೀವ ಕಾಪಾಡುತ್ತೆ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಒಂದು ಸಮಸ್ಯೆ ಆದಾಗ, ಇವತ್ತಿಷ್ಟು ಚೆಕಪ್ ಇದೆ ಅಂದರೆ ಸಾವಿರಾರು ಜನರಿಗೆ ಜೀವ ಕಾಪಾಡ್ತಕ್ಕಂಥ ಡಯಾಗ್ನೋಸ್ಟಿಕ್ ಸೆಂಟರ್ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಬಾಲಾಜಿ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಸುಧಾಕರ್ ಸಾಹೇಬ್ರವರ ಬ್ರದರ್ ಅವರು ಇದಕ್ಕೆ ಡಿಸೈನ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಸರ್, ಈ ಕಳೆದ ಒಂದು ಕಾಲು ವರ್ಷದಲ್ಲಿ ಇದೇನಿದೆ ಡಯಾಗ್ನೋಸ್ಟಿಕ್ ಸೆಂಟರ್, ಸಾವಿರಾರು ಜೀವಗಳನ್ನ ಕಾಪಾಡುತ್ತೆ. ಅರ್ಲಿ ಡಿಟೆಕ್ಷನ್ನು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ನಾನು ಸಾಹೇಬ್ರಿಗೆ ಚಿರಋಣಿ ಆಗಿರ್ತೀನಿ. ಅವ್ರನ್ನ 20 ವರ್ಷದಿಂದ ಆಗದೆ ಇರೋ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ನೀರು ಹರಿಯುತ್ತಿದೆ. ಆ ಯೋಜನೆ ಸ್ಪೀಡಾಗಿ ಆಗೋದಕ್ಕೆ ನಮ್ಮ ಸಾಹೇಬ್ರ ಕೊಡುಗೆ ಇದೆ. ನಾನು ಹೇಳಿದೆ ಮುನ್ಸಿಪಲ್ ಕಾಲೇಜ್ಗೆ ಅನುದಾನ ಬೇಕು ಅಂದಾಗ ಅಲ್ಲೊಂದು 6 ಕೋಟಿ, ವುಮೆನ್ಸ್ ಕಾಲೇಜ್ಗೆ ಒಂದು 4 ಕೋಟಿ ಕೊಟ್ಟಿದ್ದಾರೆ. 20 ಎಕರೆ ನಾವು ಇವತ್ತು ಹೂವಿನ ಮಾರ್ಕೆಟಿಗೆ ತಂದಿದ್ದೀವಿ. ಇದೆಲ್ಲ ಸಾಹೇಬ್ರ ದೂರದೃಷ್ಟಿಗೆ ಒಂದು ನಿದರ್ಶನ ಅಂತ ಹೇಳ್ತಾ, ನಾನೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆನ ಈ ಡಯಾಗ್ನೋಸ್ಟಿಕ್ ಸೆಂಟರ್ ತಂದು ಒಂದು ಸುಸಜ್ಜಿತವಾದ್ದು ಇದು ಮಾಡಿರೋದ್ರಿಂದ ನಮ್ಮ ಸಾಹೇಬ್ರಿಗೆ ನಾನೆಲ್ರಿಗೂ ನೀವು ಸ್ಟ್ಯಾಂಡಿಂಗ್ ಒವೇಶನ್ ಕೊಡಬೇಕು ನಮ್ಮ ಮಂತ್ರಿಗಳಿಗೆ ಅಂತ ಎಲ್ರಿಗೂ ನಿಂತ್ಕೊಂಡು
ಒಂದು ಚಪ್ಪಾಳೆ ಮುಖಾಂತರ ವಿಷನ್ ಇರೋ ಎಂ ಸಿ ಎಸ್ ಅಂತವ್ರು ಮಾತ್ರ ಇಂಥದ್ದು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಮ್ಮ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗೋದಕ್ಕೆ ಇದೆಲ್ಲ ಮತ್ತು ರೈತರಿಗೆ ಗೊತ್ತಿರಬೇಕು, 150-200 ಕೋಟಿ ಬೆಲೆ ಬಾಳೋ ಜಾಗನ ಹೂವಿನ ಮಾರ್ಕೆಟಿಗೆ ಕೊಟ್ಟಿರೋದು, ಇದನ್ನು ದೃಷ್ಟಿಕೋನ ಇಟ್ಕೊಂಡು ಮಾಡಿರೋದು. ನೀವು ಅನ್ಕೊಂತೀರಾ ಇನ್ನೆಲ್ಲೋ ಮಾಡ್ಬೋದು ಅಂತ, ನಾಳೆ ಏರ್ಪೋರ್ಟ್ಗೆ ಆ್ಯಕ್ಸೆಸ್ಸು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇದ್ದರೆ ನಾಳೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ನಾನು ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ ನಾನು 6 ಗಂಟೆಗೆ ಎದ್ದು ಪಿತೃಪಕ್ಷ ನನ್ನ ತಂದೆ ತಾಯಿಗೆ ತೃಪ್ರಾಣ ಬಿಟ್ಟು ಬರುವಾಗ ನನಗನ್ನಿಸ್ತು ಜೀವನದಲ್ಲಿ ಹೆಸರಿದೆ, ಅಧಿಕಾರ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮನೆಗೆ ಹೋದಾಗ ಊಟ ಮಾಡೋಕ್ಕೆ ಊಟ ಮಾಡೋ ಮಗನೇ ಅಂತ ಹೇಳಕ್ಕೆ ಅಮ್ಮ ಇಲ್ದಿದ್ರೆ, ಹುಷಾರಾಗಿ ವಾಪಸ್ ಬಾ ಅಂತ ಹೇಳಕ್ಕೆ ಅಪ್ಪ ಇಲ್ಲಾಂದರೆ ಎಷ್ಟು ಕೋಟಿಗಳ ಬ್ಯಾಲೆನ್ಸ್ ಇದ್ರೂ ವೇಸ್ಟೇ ಸರ್. ಆ ನೋವಿಂದ ಹೇಳ್ತಿದ್ದೀನಿ, ಮತ್ತಷ್ಟು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಅಂತ ವಿನಂತಿಸ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ರಾಜ್ಯದ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಶಸ್ತ್ರ ಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಬ್ಯಾನರ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಭಾವಚಿತ್ರ ಇಲ್ಲವೆಂದು ಪ್ರದೀಪ್ ಈಶ್ವರ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅಸಮಾಧಾನಗೊಂಡ ಸಚಿವ ಸುಧಾಕರ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಿಷ್ಟಾಚಾರದ ಬಗ್ಗೆ ಪಾಠ ಮಾಡಿದ್ದಾರೆ. ಬ್ಯಾನರ್ನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಭಾವಚಿತ್ರ ಇಲ್ಲದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಪ್ರದೀಪ್ ಈಶ್ವರ್ ಬೆಂಬಲಿಗರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಿಷ್ಟಾಚಾರದ ಪಾಠ ಹೇಳಿದ ಪ್ರಸಂಗ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಗಾಂಧಿ ಜಯಂತಿ ಮತ್ತು ಗಾಂಧಿ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೆಯಿತು. ಒಂದು ಹಂತದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ವೇದಿಕೆಯಿಂದಲೇ ನಿರ್ಗಮಿಸಲು ಮುಂದಾಗಿದ್ದರು. ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದ ವೇದಿಕೆ ಹಿಂಬದಿಯಲ್ಲಿ ಬ್ಯಾನರ್ ಅಳವಡಿಸಲಾಗಿತ್ತು. ಬ್ಯಾನರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾವಚಿತ್ರಗಳು ಇದ್ದವು. ಸಚಿವ, ಶಾಸಕ ಹಾಗೂ ಅಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಾದ ಕೆಲ ಹೊತ್ತಿನಲ್ಲಿಯೇ ಶಾಸಕರ ಕೆಲವು ಬೆಂಬಲಿಗರು, ಬ್ಯಾನರ್ನಲ್ಲಿ ಶಾಸಕರ ಭಾವಚಿತ್ರವಿಲ್ಲ, ಇದು ಶಿಷ್ಟಾಚಾರದ ಉಲ್ಲಂಘನೆ, ಜಿಲ್ಲಾಡಳಿತ ಭವನದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿಯೂ ಬ್ಯಾನರ್ ಹಾಕಿಲ್ಲ ಎಂದು ಸಚಿವರನ್ನು ಏರುಧ್ವನಿಯಲ್ಲಿ ಪ್ರಶ್ನಿಸಿದರು. ಈ ವರ್ತನೆಗೆ ತೀವ್ರ ಅಸಮಾಧಾನಗೊಂಡ ಸಚಿವರು ವೇದಿಕೆಯಿಂದ ನಿರ್ಗಮಿಸಲು ಮುಂದಾದರು. ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತರು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಮಹಾತ್ಮರ ಜಯಂತಿಯ ದಿನವೇ ಈ ರೀತಿಯಲ್ಲಿ ಆಗಬಾರದು, ಶಿಷ್ಟಾಚಾರ ಪ್ರಕಾರವೇ ವೇದಿಕೆ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ತಾಲೂಕು ಮಟ್ಟದ ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರ ಬೇರೆಯದ್ದೇ ಇರುತ್ತದೆ. ಶಿಷ್ಟಾಚಾರಕ್ಕೆ ನಾವು ಆದ್ಯತೆ ನೀಡಬೇಕು, ಇಲ್ಲದಿದ್ದರೆ ಶಿಸ್ತು ಇರುವುದಿಲ್ಲ, ಗೊಂದಲವಾಗುತ್ತದೆ. ಶಿಷ್ಟಾಚಾರ ಬಿಟ್ಟು ಬೇರೆ ಮಾಡಲು ಸಾಧ್ಯವಿಲ್ಲ ಎಂದು ಸಚಿವರು ತಮ್ಮ ಭಾಷಣದಲ್ಲಿ ಹೇಳಿದರು. ಅರ್ಹತೆ ಅಲ್ವಾ? ಅಲ್ಲ ಶಾಸಕ ಅರ್ಹತೆ ಇದು ಇದೆಯೋ ಇಲ್ಲ?
ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ. ಎಲ್ಲಾ ಶಾಸಕರ ಭಾವಚಿತ್ರವನ್ನು ಹಾಕಬೇಕಾಗುತ್ತದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಭಾವಚಿತ್ರವೂ ಇರಬೇಕಾಗುತ್ತದೆ. ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಕಾಂಗ್ರೆಸ್ ನಾಯಕರು ಹೇಳಿದರು. ಕ್ಯಾಮೆರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್, ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಷ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಷ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ, ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ IND555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. IND555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ IND555 DTMT, ಟಾಟಾ ಟಿಸ್ಕಾನ್, ವೈಸಾಕ್ TMT, RDTMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡಿಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. IND555 DTMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ.
ಗಾಂಧೀಜಿ ಜೀವನ ತೆರೆದ ಪುಸ್ತಕ. ಇವರ ಜೀವನವು ನಮಗೆ ಅನೇಕ ಸಂದೇಶಗಳನ್ನು ತಿಳಿಸುತ್ತದೆ. ಇವನ್ನು ಪಾಲಿಸುವುದರಿಂದ ನಾವು ಅವರಿಗೆ ಗೌರವ ನೀಡಬೇಕು ಎಂದು ಮಾಜಿ ಸಚಿವ, ಮಾಜಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಗೌರಿಬಿದನೂರು ನಗರದ ಗಾಂಧಿ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಹಾಗೂ ಬೈಕ್ ರ್ಯಾಲಿ ಮೂಲಕ ವಿತುರಾಶ್ರುತದ ವೀರಶೈವದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಪೋರಬಂದರಿನಲ್ಲಿ ಜನ್ಮ ತಾಳಿದ ಮಹಾತ್ಮರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ತೆರಳಿ ನಂತರ ದಿನಗಳಲ್ಲಿ ಅಮೆರಿಕ ರಷ್ಯಾದಲ್ಲಿ ವಕೀಲ ವೃತ್ತಿ ಮಾಡಿ 1915 ಭಾರತಕ್ಕೆ ವಾಪಸ್ಸಾದರು. ಅಂದಿನ ರಾಜಕೀಯ ವಿದ್ಯಮಾನಗಳನ್ನು ತಿಳಿದುಕೊಂಡು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ಪದ್ಧತಿ ಹಾಗೂ ಅಸಹಕಾರ ಚಳುವಳಿಯನ್ನ ಪ್ರಾರಂಭಿಸಿದರು. ಇವರೊಂದಿಗೆ ಜವಾಹರ್ಲಾಲ್ ನೆಹರು, ಗೋಪಾಲಕೃಷ್ಣ ಗೋಖಲೆ, ಸರ್ದಾರ್ ವಲ್ಲಭಾಯಿ ಪಟೇಲ್, ಆಜಾದ್, ಲಾಲಾ ಬಹದ್ದೂರ್ ಶಾಸ್ತ್ರಿ ಮುಂತಾದ ದೇಶಭಕ್ತರು ಕೈಜೋಡಿಸಿ ಚಳುವಳಿಯಲ್ಲಿ ಭಾಗವಹಿಸಿದ್ರು ಎಂದು ಅಂದಿನ ವಿದ್ಯಮಾನಗಳನ್ನ ಮೆಲುಕು ಹಾಕಿದ್ರು. ಗಾಂಧೀಜಿಯವರು ಹುಟ್ಟಿದಂತ ದಿನ ಸುಮಾರು 150 ವರ್ಷಗಳ ಹಿಂದೆ ಪೋರ್ಬಂದರಲ್ಲಿ ಅವರು ಹುಟ್ಟಿದ್ದು ಮತ್ತು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಅವರು ಬ್ರಿಟನ್ ದೇಶಕ್ಕೆ ಓದೋದಕ್ಕೋಸ್ಕರ ಮತ್ತು ವಕೀಲಿಯಾಗಿ ಬ್ಯಾರಿಸ್ಟರ್ ಆಗಿ ಕೆಲವು ದಿವಸಗಳ ಕಾಲ ಲಂಡನ್ನಲ್ಲಿ ಅವರು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಮತ್ತೆ ಭಾರತ ದೇಶಕ್ಕೆ ವಾಪಸ್ ಬಂದು ಪುನಃ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಿ ಮುದ್ದುಗಂಗಾಧರ್, ವಿಶ್ರಾಂತ ಪ್ರಾಂಶುಪಾಲೆ, ನಾಗರತ್ನಮ್ಮ, ಪ್ರಕಾಶ ರೆಡ್ಡಿ, ಹನುಮಂತರೆಡ್ಡಿ, ಭಾರ್ಗವ ರೆಡ್ಡಿ, ಅಶ್ವಥ ನಾರಾಯಣ, ವೇಣು ಮುಂತಾದವರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗಾಂಧಿ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿ ಸರ್ಕಾರಿ ಹಿರಿಯ ಪಾಠಶಾಲೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಉಚಿತ ಇಂಗ್ಲಿಷ್ನಿಂದ ಕನ್ನಡ ಅನುವಾದದ ಡಿಕ್ಷನರಿಗಳನ್ನ ಹಾಗೂ ಆಲ್ ಇನ್ ಒನ್ ಸಾಮಾನ್ಯ ಜ್ಞಾನ ಪುಸ್ತಕವನ್ನ ಮತ್ತು ಶಾಲೆಯ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರಲು ಆಟದ ಸಾಮಗ್ರಿಗಳನ್ನ ನೀಡಿ ಸ್ವಚ್ಛ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಆರ್ ಮಠಮಪ್ಪ ಮಾತನಾಡಿ, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯು ಸಾಕಷ್ಟು ವರ್ಷಗಳಿಂದ ತನ್ನದೇ ಆದ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ವಿದ್ಯಾರ್ಥಿಗಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು, ತತ್ವಗಳನ್ನು ಇಂದಿನ ಪ್ರಜೆಗಳಾದ ನಾವು ಹಾಗೂ ಮಕ್ಕಳು ಎಲ್ಲರೂ ಸೇರಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಸಹಿತ ನೋಡಿ ಅವರಿಗೆ ಯಾವ ರೀತಿ ಜ್ಞಾನೋದಯ ಆಗಿ ಅವರು ಒಳ್ಳೆ ವಿದ್ಯಾಭ್ಯಾಸವನ್ನ ಇನ್ನೂ ಕೂಡ ಪಡ್ಕೊಂಡು ನಮ್ಮ ದೇಶದಲ್ಲಿ ನಂತರ ಲಂಡನ್ ಹೋಗಿ ಅಲ್ಲಿ LLB ಮಾಡಿ ಲಾ ಮಾಡಿಕೊಂಡು ಅವರು ಇಲ್ಲಿ ಮತ್ತೆ ದಕ್ಷಿಣ ಆಫ್ರಿಕಾ ಹೋಗ್ತಾರೆ, ಅಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿ ಅಲ್ಲಿಯೂ ಕೂಡ ಬಿಳಿಯರು ಹಾಗೂ ಕಪ್ಪು ವರ್ಣೀಯರು ಮತ್ತೆ ಒಂದು ಅಲ್ಲಿಯೂ ಕೂಡ ಒಂದು ಘರ್ಷಣೆಗಳಾಗ್ತಾ ಇರುತ್ತೆ. ತುಂಬಾ ಮನನೊಂದ್ತಾರೆ ಮಹಾತ್ಮ ಗಾಂಧೀಜಿಯವರು, ಮನನೊಂದು ಅವರು ಒಬ್ಬ ಯುವಕರೇ ಆಗಿರ್ತಾರೆ ಆ ಸಮಯದಲ್ಲಿ. ಮನನೊಂದು ಏನ್ ಮಾಡ್ತಾರೆ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಒಂದ್ ಕಡೆ ಈ ಸೌತ್ ಆಫ್ರಿಕಾದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆ, ನಮ್ಮ ದೇಶದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ಇವತ್ತು ನಮ್ಮ ಜನ ತತ್ತರಿಸ್ತಾ ಇದಾರೆ. ಇದಕ್ಕೆ ಏನಾದ್ರೂ ಒಂದು ನಾನು ರೂಪರೇಷೆ ಹಾಕಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು 1915 ಆ ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಇಲ್ಲಿಗೆ ನಮ್ಮ ದೇಶಕ್ಕೆ ಬಂದು ಸ್ವಾತಂತ್ರ್ಯ ಚಳವಳಿಯನ್ನು ಅಲ್ಲಿಂದ ಆರಂಭಿಸ್ತಾರೆ. ಆರಂಭಿಸಿ 1947 ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ವಿರಮಿಸೋದಿಲ್ಲ, ಸತ್ಯ ಅಹಿಂಸೆಯ ದಾರಿಯಲ್ಲಿ ಯಾವುದೇ ಹಿಂಸೆಯ ಹಾದಿಯಲ್ಲಿ ಹೋಗದೆ ಅಹಿಂಸೆಯ ದಾರಿಯಲ್ಲಿ ಹೋಗಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಏನ್ ನಡೀತಾ ಇತ್ತು ನಮ್ಮ ದೇಶದ ಪ್ರಜೆಗಳ ಮೇಲೆ
ಮತ್ತೆ ಅಧರ್ಮದ ರೀತಿಯಲ್ಲಿ ಏನ್ ನಡೀತಾ ಇದೀವನ್ನೆಲ್ಲ ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಮುಖ ದಿಟ್ಟ ನಿರ್ಧಾರವನ್ನ ತಗೊಂಡು ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ಕೀರ್ತಿ ಮಹಾತ್ಮ ಗಾಂಧೀಜಿಯವರು. ಜೊತೆಗೆ ಇವತ್ತು ಇದೇ ವೇಳೆ ಸ್ವಚ್ಛತಾ ಅಭಿಯಾನದಲ್ಲಿಯೂ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರಾದ ಪ್ರಕಾಶ್ ಹಾಗೂ ವಕೀಲ ಗಂಗರಾಜು, ಮುಖ್ಯೋಪಾಧ್ಯಾಯರಾದ ಪ್ರಭಾವತಿ, ಉಪಾಧ್ಯಾಯರುಗಳಾದ ನರಸಿಂಹಮೂರ್ತಿ ಹಾಗೂ ವನಜ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕೀ ಜೈ. ಪಾವನ ನಗರದ ಕಾಂಗ್ರೆಸ್ ಭವನದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗಾಂಧಿ ನಡೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್ ಚಾಲನೆ ನೀಡಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಮೈಗೂಡಿಸಿಕೊಂಡು ಆದರ್ಶ ಸಮಾಜವನ್ನು ನಿರ್ಮಿಸಬೇಕೆಂದು ಕರೆ ನೀಡಿದರು. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ನಡೆ ಮೂಲಕ ಸಮಾನತೆ ಮತ್ತು ಶ್ರಮದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ಇವತ್ತಿಗೆ 100 ವರ್ಷ ಆಗಿದೆ. ಆದ್ರಿಂದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಈ ವರ್ಷನ ಅಕ್ಟೋಬರ್ 22ಕ್ಕಿಂತ ಬರೋಕ್ತ 25ನೇ ಇಸ್ವಿಯ ಅಕ್ಟೋಬರ್ 2ವರೆಗೂ 1 ವರ್ಷ ಸತತವಾಗಿ ಗಾಂಧೀಜಿಯವರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತಿನ ದಿನ ನಮಗೆ 9 ಗಂಟೆಗೆ ಕಾಂಗ್ರೆಸ್ನ ಎಲ್ಲ ಮುಖಂಡರು ನಮ್ಮ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2 ಕಿಲೋಮೀಟರ್ಗಳಷ್ಟು ಗಾಂಧಿ ನಡಿಗೆಯನ್ನ ನಡೆದು ತದನಂತರ ಕಾಂಗ್ರೆಸ್ ಭವನದಲ್ಲಿ ಬಂದುಕೊಂಡರುಗಳು ಗಾಂಧಿ ನಡಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಗಾಂಧೀಜಿಯವರು ನಮ್ಮ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀಗೌಡ, ಕವಿತಾ, ಮಾಜಿ ನಿರ್ದೇಶಕ ಗಂಜಿಗುಂಟೆ ಮೌಲ, ಜಿಲ್ಲಾ ಕಾಂಗ್ರೆಸ್ ಘಟಕದ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು, ಭಕ್ತರಹಳ್ಳಿ ಮುನೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಯಂಗ್ ಇಂಡಿಯಾ ಶಾಲೆಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ವಿಜೇತರಿಗೆ ಪ್ರಶಸ್ತಿ ಪತ್ರ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧಿ ಜಯಂತಿಯನ್ನು ಆಚರಿಸಿದರು. ಸಾಕಷ್ಟು ಜನ ಇದ್ರು. ಆದ್ರಿಂದಾನೇ ಗಾಂಧೀಜಿಗೆ ಒಂದು ವಿಶ್ವದ ವ್ಯಕ್ತಿತ್ವವನ್ನ ನೀಡಿತು ಈ ಸಮಾಜ. ಗಾಂಧೀಜಿ ಒಬ್ಬರಿಂದಾನೇ ಸ್ವತಂತ್ರ ಬಂತ? ಇಲ್ಲ, ಅನೇಕ ಜನ, ಲಕ್ಷಾಂತರ ಜನ ಭಾರತದ ಸ್ವತಂತ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಿರ್ತಕ್ಕಂಥವ್ರು ಕೆಲವರೇ ಕೆಲವರು ಮುಂದಾಳತ್ವವನ್ನು ವಹಿಸಿದಂಥ ವ್ಯಕ್ತಿಗಳು. ಅದರಲ್ಲಿ ನೀವೀಗಾಗಲೇ ಕೆಲವೊಂದು ವ್ಯಕ್ತಿಗಳನ್ನ ನಿಮ್ಮ ಇತಿಹಾಸದಲ್ಲಿ ಅಭ್ಯಾಸ ಮಾಡಿದೆ. ಉದಾಹರಣೆಗೆ ಭಗತ್ ಸಿಂಗ್ ಬಗ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೆಲವರು ಅವರು ನೇರವಾಗಿ ಸ್ವತಂತ್ರದಲ್ಲಿ ಭಾಗವಹಿಸದೇ ಇದ್ರು ಕೂಡ ಅವರ ಬರವಣಿಗೆಗಳ ಮೂಲಕ, ಉದಾಹರಣೆಗೆ ರವೀಂದ್ರನಾಥ್ ಠಾಗೂರ್ ಆಗ್ಬೋದು ಅಥವಾ ರಾಮಕೃಷ್ಣ ಪರಮಹಂಸರಾಗ್ಬೋದು, ಸ್ವಾಮಿ ವಿವೇಕಾನಂದರಾಗ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ರಾಗ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅವರೆಲ್ಲ ನೇರವಾಗಿ ಭಾಗವಹಿಸಿದ್ದಾರೆ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು,
ರಾಣೆಯವರು, ರಾನಡೆ ಅವರು, ಹಾಗೇನೆ ದಾದಾಬಾಯಿ ನವರೋಜ್ ಇವರು, ಅನೇಕ ವ್ಯಕ್ತಿಗಳು ಈ ಒಂದು ಸ್ವತಂತ್ರದ ಸ್ಫೂರ್ತಿಯನ್ನ ಜನರಲ್ಲಿ ತುಂಬಿದ್ರು. ನಿಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಯಂಗ್ ಇಂಡಿಯಾ ಶಾಲೆ ಮುಖ್ಯ ಶಿಕ್ಷಕಿ ಕಲ್ಪನಾ ಹಾಗೂ ವಿದ್ಯಾರ್ಥಿಗಳ ಪಾಲಕರು, ಶಿಕ್ಷಕ ವೃಂದದವರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ನಡೆಯುತ್ತಿರುವ ಸ್ವಚ್ಛತಾ ಈ ಕಾರ್ಯಕ್ರಮದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ತೇಕಹಳ್ಳಿ ಗ್ರಾಮದಲ್ಲಿ ಇರುವ ಇಡೀ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಪ್ರಾಚೀನ ದಾಸಪ್ಪನವರ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿ ಗತ ವೈಭವವನ್ನ ಮತ್ತೆ ಮರುಕಳಿಸಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ ಅವರ ನೇತೃತ್ವದಲ್ಲಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಗೋಪಾಲರೆಡ್ಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಜ್ರೇಶ್ ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ನರೇಗಾ ಇಂಜಿನಿಯರ್ಗಳು, ಸ್ವಚ್ಛತಾಗಾರರು, ಜಲಗಾರರು, ಕಾಯಕ ಮಿತ್ರ, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಶಿಬಿರದಲ್ಲಿ ಭಾಗವಹಿಸಿ ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿ ಹೊಸ ರೂಪ ನೀಡಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಅವರು ಮಾತನಾಡಿ, ತಾಲೂಕಿನಲ್ಲಿ ಜಲಮೂಲಗಳಾದ ಕೆರೆ, ಕುಂಟೆ ಮತ್ತು ಕಲ್ಯಾಣಿಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗಿದೆ. ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಆಚರಿಸಲಾಗುತ್ತಿದೆ. ದೊಡ್ಡತೇಕಹಳ್ಳಿ ಗ್ರಾಮದಲ್ಲಿ ಪ್ರಾಚೀನ ಕಾಲದಲ್ಲಿ ನಿರ್ಮಿಸಿರುವ ದಾಸಪ್ಪನವರ ಕಲ್ಯಾಣಿಯನ್ನು ಶ್ರಮದಾನ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ನರೇಗಾ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಿ ಗ್ರಾಮಕ್ಕೆ ನೀರು ಸರಬರಾಜು ಮಾಡುವ ಕೆಲಸವನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮದ ಅಂಗವಾಗಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೂ ಮಾಡಬೇಕು ಅಂತ ನಮಗೆ ಸರ್ಕಾರದಿಂದ ಆದೇಶ ಇತ್ತು. ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲರೂ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ತುಂಬ ಏನು ಜಾಗೃತಿ ಮಾಡ್ತಾ ಇದ್ದಾರೆ. ಮತ್ತು ಸಹಕಾರ ನೀಡಿದಂಥ ಎಲ್ಲ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯ ವ್ಯಕ್ತಿಗಳಿಗೂ ಮತ್ತು ಇತರೆ ಗಣ್ಯರಿಗೂ ಹಾಗೂ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಜ್ರೇಶ, ಮಧು, ಶೈಲ, ಅಂಜನ್ ಕುಮಾರ್, ಶ್ರೀನಿವಾಸ, ಸವಿತಾ, ಆದಿಲಕ್ಷ್ಮಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಹಿಂಸಾ ಮಾರ್ಗದಿಂದ ಹೆಚ್ಚಿನ ಪ್ರಾಣತ್ಯಾಗ. ಮನಗಂಡ ಮಹಾತ್ಮ ಗಾಂಧೀಜಿ ಅಹಿಂಸಾ ಮಾರ್ಗದಿಂದಲೇ ಸ್ವಾತಂತ್ರ್ಯ ದೊರಕಿಸಿಕೊಟ್ಟರು. ಸಚಿವ ಎಂಸಿ ಸುಧಾಕರ್. ಅವೈಜ್ಞಾನಿಕ ಘನತ್ಯಾಜ್ಯದಿಂದ ನೂರಾರು ಸಮಸ್ಯೆ. ಆಕ್ರೋಶಗೊಂಡ ಗ್ರಾಮಸ್ಥರು, ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸ್ಥಳಾಂತರಕ್ಕೆ ಆಗ್ರಹ. ಮಹನೀಯರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ದೊರೆತಿದೆ. ಅವರ ಕೊಡುಗೆಯಿಂದ ಭಾರತೀಯರು ನೆಮ್ಮದಿಯಿಂದ ಇದ್ದಾರೆ. ಶಾಸಕ ಮೇಲೂರು ರವಿಕುಮಾರ್. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಹೆಚ್ಚಿದ ಬೇಡಿಕೆ. ಸೀಟು ಆಯ್ಕೆಯಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಮೊದಲ ಆದ್ಯತೆ. ಸಚಿವ ಎಂಸಿ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.